key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಚಾನಲ್ನಲ್ಲಿ ನಿಮಗೆ ಎರಡು ಪ್ಲೇಸನ್ನು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಹೌದು, ಎರಡು ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ಪ್ರಸಿದ್ಧವಾಗಿರುವಂಥ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ತುಂಬ ಹಿಂದೆಯೇ ರೆಕಾರ್ಡ್ ಮಾಡಿದ್ದು, ಸುಮಾರಾಗಿ ಸಣ್ಣ ಮಳೆಯೆಲ್ಲ ಬರ್ತಾಯಿತ್ತು ನೋಡಿ, ಆಗಲೇ ರೆಕಾರ್ಡ್ ಮಾಡಿಟ್ಟಿದ್ದು. ಬಟ್ ಎಡಿಟಿಂಗ್ ಆಗಲಿಲ್ಲ ಅಂತ ಹಾಕೋದು ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಸೊ ನಾವಿಲ್ಲಿ ತುಂಬ ಜನ ಹೊರಟಿದ್ವಿ ಟ್ರಿಪ್ಗೆ, ಸುಮಾರು ಸಂಜೆ ಕಡೆ ಹೊರಟಿದ್ವಿ, ಅಂದರೆ ಒಂದು 4 ಗಂಟೆ ಏನೋ ಆಗಿಬಿಟ್ಟಿತ್ತು ಹೊರಡೋಷ್ಟೊತ್ತಿಗೆ. ಯಾವ ಪ್ಲೇಸ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು, ಉಂಚಳ್ಳಿ ಫಾಲ್ಸ್, ಹಾಗೇ ಭೀಮನರಿ ಗುಡ್ಡ ಅನ್ನುವಂಥ ಎರಡು ಪ್ಲೇಸನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಹೋಗೋಣ ಬನ್ನಿ. ನಮ್ಮನೆಯಿಂದ ಸುಮಾರು ಒಂದು 20-25 ಕಿಲೋಮೀಟರ್ಸ್ ಗಟ್ಟಲೆ ಆಗ್ಬೋದು. ಸೊ ಇಲ್ಲಿ ಒಂದು ಟಿಕೆಟನ್ನು ತಗೊಂಡು ಹೋಗಬೇಕು. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅಂತ. ಸೊ ಇಲ್ಲಿ ಒಂದು ಟಿಕೆಟನ್ನು ತಗೊಂಡು ನೆಕ್ಸ್ಟು ಇಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಆಗ್ಬೋದು ಉಂಚಳ್ಳಿ ಫಾಲ್ಸ್. ನಾವು ಫಸ್ಟ್ ಹೋಗಿರೋದು ಉಂಚಳ್ಳಿ ಫಾಲ್ಸ್ಗೆ. ಉಂಚಳ್ಳಿ ಫಾಲ್ಸ್ ನೋಡಿ ಆದ ನಂತರ ಸುಮಾರು ಸಂಜೆ ಟೈಮಿಗೆ ಹೋದರೆ ಭೀಮನರಿ ಗುಡ್ಡ ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟು ಉಂಚಳ್ಳಿ ಫಾಲ್ಸ್ಗೆ ಹೋಗಿ ಅದಾದ ನಂತರ ನಾವು ಭೀಮನರಿ ಗುಡ್ಡಕ್ಕೆ ಹೋದ್ವಿ. ರೋಡೆಲ್ಲ ತುಂಬ ಚೆನ್ನಾಗಿದೆ ಉಂಚಳ್ಳಿ ಫಾಲ್ಸ್ಗೆ, ಹಾಗೇ ನೋಡುವಂಥ ಪ್ಲೇಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಅಪಾಯಕಾರಿ ಕೂಡ ಇಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಉಂಬಳ ಅಥವಾ ಜಿಗಣೆ, ಲೀಚ್ ಅಂತ ಏನು ಹೇಳ್ತೀವಿ ಅಲ್ವಾ, ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಟ್ಟರೆ ತುಂಬ ಚೆನ್ನಾಗಿದೆ. ಇಲ್ಲಿಂದ ಬೈಕನ್ನು ಅಥವಾ ನಾವು ಏನು ವೆಹಿಕಲನ್ನು ತೊಗೊಂಡು ಹೋಗಿರ್ತೀವಿ ಅಲ್ವಾ, ಅದನ್ನ ಇಟ್ಟು ಸುಮಾರು 1 ಕಿಲೋಮೀಟರ್ ಆಗುವಷ್ಟು ನಡ್ಕೊಂಡು ಹೋಗಬೇಕು. ಅದೇ ಇರೋದು ಪಚೀತಿ, ಹೋಗ್ತಾ ಏನೂ ಅನಿಸೋದಿಲ್ಲ, ಹೋಗ್ಬಿಡ್ಬೋದು. ಬಟ್ ಬರ್ತಾ ಮಾತ್ರ ತುಂಬಾ ತೊಂದರೆ ಆಗುತ್ತೆ, ಬರೋವಾಗ ಸ್ವಲ್ಪ ಏರು ಅಂತ ಅನಿಸತ್ತೆ. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಹೋಗ್ತಾ ಇದ್ವಿ, ಹೇಳ್ದಾಗೆ ತುಂಬ ಜನ ಹೋಗಿದ್ವಿ. ಈ ಕಡೆ ಸ್ಟೆಪ್ಸ್ ಕೂಡ ಇರುತ್ತೆ, ಹಾಗೆಯೇ ಇಲ್ಲಿ ದಾರಿ ಕೂಡ ಇದೆ. ಆದರೆ ಮಳೆಗಾಲದಲ್ಲಿ ಸ್ಟೆಪ್ಸಲ್ಲಿ ಹೋಗೋದು ಸ್ವಲ್ಪ ರಿಸ್ಕ್, ಯಾಕೆ ಅಂದರೆ ಪಾಚಿಯೆಲ್ಲ ಕಟ್ಟಿರುತ್ತೆ, ಸೊ ಜಾರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ರೋಡಲ್ಲೇ ಹೋದ್ವಿ. ಹಾಗೆಯೇ ರೋಡಲ್ಲಿ ಹೋದ ನಂತರ ಇಲ್ಲಿ ಕೂಡ ಒಂದು ತುಂಬಾ ಸ್ಟೆಪ್ಸ್ ಇರುತ್ತೆ ಡೈರೆಕ್ಟ್ ಅಂದರೆ ಫಾಲ್ಸ್ಗೆ ಹೋಗೋದಕ್ಕೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಏನಂದರೆ ಏನು ಕೂಡ ಕಾಣಿಸಿಲ್ಲ. ಹೋ, ನಾವು ಬಂದಿರೋದು ಇವತ್ತು ಲಾಸ್ ಆಗೋಯಿತು, ಸಣ್ಣ ಮಳೆ ಬರ್ತಾ ಇತ್ತಾ, ಹಾಗಾಗಿ ಇವತ್ತು ಬಂದಿರೋದು ಲಾಸ್ ಆಯಿತು, ನಮಗೆ ಏನು ಕಾಣೋದಿಲ್ಲ ಅಂತ ತುಂಬ ಬೇಜಾರದಲ್ಲಿದ್ವಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನು ಅಂದರೆ ಏನು ಕೂಡ ಕಾಣೋದಿಲ್ಲ, ಹಿಮ ಹಿಮ ಬಿದ್ದಿರೋ ಹಾಗೆ ಅನ್ನಿಸ್ತಾ ಇತ್ತು. ಸೊ ಏನು ಕೂಡ ಕಾಣ್ತಾ ಇಲ್ಲ ಇವಾಗ. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ನೀರು ಬೀಳ್ತಾ ಇದೆ ಅಂತ ಹೇಳಿ. ಹೌದು, ನಾವು ಇನ್ನೊಂದು ಸ್ವಲ್ಪ ಕೆಳಗಡೆ ಹೋದ್ವಿ, ಅಲ್ಲಿ ಹೋಗೋ ತನಕ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತು ಉಂಚಳ್ಳಿ ಫಾಲ್ಸು. ಮೇಲ್ಗಡೆಯಿಂದ ನೋಡಿದಾಗ ಏನು ಕೂಡ ಕಾಣದೇ ಇರೋದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಆದರೆ ಕೆಳಗಡೆ ಬಂದಾಗ ತುಂಬ ಚೆನ್ನಾಗಿ ಇತ್ತು, ಆ ನೀರು ಧುಮ್ಮಿಕ್ಕಿ ಬರ್ತಾ ಇರೋದು, ಅದರ ಪಕ್ಕದಲ್ಲಿ ದಟ್ಟವಾಗಿ ಹಸಿರು ಇಂದ ಕಾಣುವಂತಹ ಕಾಡುಗಳು, ಮರಗಳು, ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿಯಾಯಿತು. ಮತ್ತು ಅಲ್ಲಿಂದ ವಾಪಸ್ ಬರಬೇಕು ಅಂತಲೇ ಅನ್ನಿಸ್ಲಿಲ್ಲ. ಅಲ್ಲಿನ ನೀರು ಬೀಳುವಂತಹ ಆ ಸೌಂಡ್, ಅದ್ರ ಎಲ್ಲದರ ಜೊತೆ ನಾವು ಕಳೆದೋದಾಗೆ ಅನ್ನಿಸ್ತು. ತುಂಬ ಹೊತ್ತು ನಾವಿಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಒಂದ್ಸಲ ಇದನ್ನು ವಿಸಿಟ್ ಮಾಡಿ ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ನಾವು ಸ್ವಲ್ಪ ಮಳೆ ಬರ್ತಾ ಇರುವಂತಹ ಟೈಮಲ್ಲಿ ಹೋಗಿರೋದ್ರಿಂದ ತುಂಬಾ ಮಂಜು ಬೀಳ್ತಾ ಇತ್ತು,
ತಲೆ ಎಲ್ಲ ಒದ್ದೆ ಆಗಿಬಿಡ್ತು. ಏನು ಮಳೆಯಲ್ಲಿ ನೆಂದ್ರೆ ಹೇಗೆ ಆಗುತ್ತೆ ಅಲ್ವಾ? ಸೊ ಅದೇ ರೀತಿ ಆಗಿಬಿಟ್ಟಿತ್ತು. ತುಂಬಾ ಒದ್ದೆ ಆಗಿಬಿಟ್ಟಿದ್ವಿ. ಅವರು ಹೇಳಿದರು, ಮೇಲ್ಗಡೆ ಒಂದು ಸಣ್ಣ ಅಂಗಡಿ ಇರುತ್ತೆ, ಅಲ್ಲಿ ಹೇಳಿದರು ನಾವು ರೇನ್ ಕೋಟ್ ಅನ್ನು ಆಮೇಲೆ ಕೊಡೆಗಳನ್ನು ತೊಗೊಂಡು ಹೋಗಿರ್ತೀವಿ ಅಲ್ವಾ, ಸೊ ಅದನ್ನ ಇಡಲಿಕ್ಕೆ ಹೋದಾಗ ಅವರು ಹೇಳಿದರು ತೊಗೊಂಡು ಹೋಗಿ ಯೂಸ್ ಮಾಡ್ಕೊಳ್ಳಿ, ಕೆಳಗಡೆ ಹೋದರೆ ಮಂಜು ಬೀಳ್ತಾ ಇರುತ್ತೆ, ಪೂರಾ ಒದ್ದೆ ಆಗ್ತೀರಾ ಅಂತ ಹೇಳಿದರು. ಆದರೆ ನಮಗೆ ಏನೋ ಒಂಥರ ಕ್ರೇಜ್ ಇತ್ತು ಅಲ್ವಾ, ಸೊ ಹಾಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೋಡೋಣ ಅಂತ ಅನ್ನಿಸ್ತಾ ಇತ್ತು. ನಮ್ಮ ತಲೆಯನ್ನು ನೀವು ನೋಡ್ತಾ ಇರ್ಬೋದು, ಸಣ್ಣದಾಗಿ ಮಂಜು ಬೀಳ್ತಾ ಇರೋದ್ರಿಂದ ತಲೆ ಮೇಲೆ ಯಾವ ರೀತಿಯಾಗಿ ನೀರು ಕೂತ್ಕೊಂಡಿದೆ ಅಂತ ಹೇಳಿ, ಸೊ ಅದನ್ನೇ ನಾವು ನೋಡಿಕೊಂಡು ಸೆಲ್ಫಿಯನ್ನು ತಗೊಳ್ತಾ ಇದ್ವಿ. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೇ ಅಲ್ಲಿ ಒಂದು ಅಂಗಡಿ ಮಾತ್ರ ಇದೆ, ಅಂದರೆ ಅದು ಕೂಡ ಚಿಕ್ಕದಾಗಿ ಇದೆ ಅಂತ ಹೇಳ್ಬೋದು. ಸೊ ಉಂಚಳ್ಳಿ ಫಾಲ್ಸ್ ಬಂದು ಹೆಗ್ಗಣ್ಣೆ ಹತ್ರ ಇರುತ್ತೆ, ಯಾರು ಕೇಳಿದ್ರು ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿ ಇದೆ, ಜನ ಕೂಡ ತುಂಬ ಬರ್ತಾರೆ. ಇದು ಒಂದು ದೊಡ್ಡ ಫಾಲ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ಇನ್ನು ಇಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಮೇಲೆ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಲೆಟ್ಸ್ ಗೋ. ಟು ಸ್ಟೆಪ್ಸನ್ನು ಹತ್ಕೊಂಡು ಬಂದ್ವಿ. ಇವಾಗ ರೋಡ್ ಇಲ್ಲಿ ಸ್ಟೆಪ್ಪು ಕೂಡ ಇದೆ, ಹಾಗೆಯೇ ಈ ಥರ ಇದೆ. ಹೋಗೋಣ, ಮಾತಾಡ್ತಾ ಹೋಗೋಕ್ಕಂತೂ ಆಗೋದೇ ಇಲ್ಲ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ಹೋಗೋಣ. ನೋಡಿದ್ರಿ ಅಲ್ವಾ ನಾನು ಯಾವ ರೀತಿಯಾಗಿ ಕಷ್ಟಪಟ್ಟು ಹತ್ತಿ ಬರ್ತಾ ಇದ್ದೀನಿ ಅಂತ. ನನಗಂತೂ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು, ಹತ್ತಲಿಕ್ಕೇ ಆಗಿಲ್ಲ. ಅದು ಅಲ್ಲಿ ಹತ್ತೋದಕ್ಕೆ ಹೇಗಾದರೂ ಹತ್ತಿ ಮೇಲೆ ಬಂದುಬಿಡ್ಬೋದು, ಆದರೆ ಮನೆಗೆ ಬಂದ ನಂತರ ಆ ಕಾಲುನೋವು ಎಲ್ಲ ಇರುತ್ತೆ ನೋಡಿ, ಯಪ್ಪ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ರೇಂಜಲ್ಲಿ ಕಾಲುನೋವು ಬರುತ್ತೆ. ಬಟ್ ನಮಗೆ ನೋಡೋದಕ್ಕೆ ಖುಷಿ ಆಯಿತು, ಜಾಗ ಚೆನ್ನಾಗಿತ್ತು ಅಲ್ವಾ. ಸೊ ಹಾಗಾಗಿ ಹೋಗಿದ್ದು, ನಿಮಗೂ ಕೂಡ ತೋರಿಸಿದ್ದು ಅಂತ ಹೇಳ್ತಾ. ಇವಾಗ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗಪ್ಪ ಅಂದರೆ ಭೀಮನರಿ ಗುಡ್ಡ. ಹೌದು, ಇದು ಕೂಡ ಹೆಗ್ಗಣ್ಣೆಗಿಂತ ಒಂದು ಸ್ವಲ್ಪ ದೂರ ಆಗತ್ತೆ. ಅಲ್ಲಿ ಕೇಳಿದ್ರೆ ಯಾರನ್ನು ಕೇಳಿದ್ರು ಕೂಡ ಹೇಳ್ತಾರೆ ಇಲ್ಲಿ ಸೂರ್ಯ ಮುಳುಗೋದನ್ನು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಅದೇ ಟೈಮಿಗೆ ಹೋಗ್ತಾ ಇದ್ದಿದ್ದು, 6 ಗಂಟೆಗೆ ಕ್ಲೋಸ್ ಅಂತ ಹೇಳಿದರು, ನಾವು ಹೋಗೋದು 5:30 ಆಗಿಬಿಟ್ಟಿತ್ತು. ಸೊ ಬೇಗ 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 ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಇತ್ತು ಇದು ಕೂಡ. ಇದಕ್ಕೂ ಕೂಡ ಟಿಕೆಟನ್ನು ತೊಗೊಂಡು ಹೋಗಬೇಕು. ಎಷ್ಟೋ ಅಮೌಂಟ್, 10-20 ಏನೋ ಇರಬೇಕು, ನನಗೆ ಕೇಳೋದಕ್ಕೆ ಮರ್ತೋಯ್ತು. ಸೊ ಅವರು ಹೇಳ್ತಾ ಇದ್ರು ಟೈಮ್ ಆಗೋಗಿದೆ, ಬೇಗ ಬನ್ನಿ, ಬೇಗ ಬಂದಿಲ್ಲ ಅಂದರೆ ನಾವೇ ಬಂದುಬಿಡ್ತೀವಿ ನೋಡಿ ಅಂತ ಹೇಳ್ತಾ ಇದ್ರು. ಸೊ ನಾವು ಹಾಂ ಸರ್ ಬರ್ತೀವಿ ಅಂತ ಹೇಳಿ ಹೋದ್ವಿ. ನಾವು ಹೋಗುವಾಗಲೇ 5:30 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಬರುವಾಗ 6:30 ಆಗಿತ್ತು, ಬಟ್ ಅಲ್ಲಿ ಯಾರೂ ಇರಲಿಲ್ಲ, ನಾವು ಬೇಗನೆ ಬಂದುಬಿಟ್ವಿ. ಇಲ್ಲೂ ಅಷ್ಟೇ, ಒಂದು ಅಂಗಡಿ ಕೂಡ ಇರೋದಿಲ್ಲ, ನೆಟ್ವರ್ಕ್ ಏನೋ ಒಂದು ಸ್ವಲ್ಪ ಬರ್ಬೋದು, ಆದರೆ ಸ್ವಲ್ಪ ದೂರ ನೆಡ್ಕೊಂಡು ಕೂಡ ಹೋಗಬೇಕು. ತುಂಬ ಚೆನ್ನಾಗಿರತ್ತೆ. ಸೊ ಇಲ್ಲಿಂದ ಒಂದು 5-10 ಮಿನಿಟ್ ದಾರಿಗೆ ನೆಡ್ಕೊಂಡು ಹೋಗಬೇಕು. ಸೊ ಇಲ್ಲಿಂದ ಸೀನ್ರಿ ಶುರುವಾಗ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಅಕ್ಕಪಕ್ಕದಲ್ಲಿ ದೊಡ್ಡ ಕಾಡು, ಮಧ್ಯದಲ್ಲಿ ರೋಡು, ಅದಾದ ನಂತರ ಒಂದು ಈಗ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲಿ ಕುತ್ಕೊಂಡು ನೋಡ್ಬೋದು ಆ ಥರ ಎಲ್ಲ ಮಾಡಿದ್ದಾರೆ. ನಾನು ಮೊದಲು ಹೋದಾಗ ಅಲ್ಲಿ ಮೀನು ಕೆಲಸ ಸ್ಟಾರ್ಟ್ ಆಗ್ತಾಯಿತ್ತು, ಸ್ವಲ್ಪ ಡೇಂಜರಸ್ ಅಂತ ಅನ್ನಿಸ್ತಿತ್ತು. ಆ ರೀತಿ ಏನು ಕುತ್ಕೊಳ್ಳೋದಕ್ಕೆ ಅಥವಾ ಕಟ್ಟೆ ಏನೂ ಇರಲಿಲ್ಲ, ಸೊ ಸ್ವಲ್ಪ ಡೇಂಜರ್ ಅಂತ ಅನ್ನಿಸ್ತಿತ್ತು. ಸೊ ಇದೇ ಭೀಮನರಿ ಗುಡ್ಡ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಹೋಗಿರೋದು ಸ್ವಲ್ಪ ಲೇಟ್, ಅಂದರೆ ಕತ್ಲೆ ಆಗಿರೋದ್ರಿಂದ ವೀಡಿಯೋದಲ್ಲಿ ಅಷ್ಟೊಂದು ಕ್ಲ್ಯಾರಿಟಿ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಇನ್ನೂ ಚೆನ್ನಾಗಿ ವೀಡಿಯೋವನ್ನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಒಂದು ಸಲ ಖಂಡಿತವಾಗ್ಲೂ ಇಲ್ಲೆಲ್ಲ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಉಂಚಳ್ಳಿ ಫಾಲ್ಸ್ ಆಗಲಿ ಅಥವಾ ಭೀಮನರಿ ಗುಡ್ಡ ಆಗಲಿ ಒಂದು ಒಳ್ಳೆಯ ನೋಡುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಕೂಡ ಒಂದು ಫ್ಯಾಮಿಲಿಯೊಟ್ಟಿಗೆ ಹೋಗಿದ್ವಿ, ತುಂಬಾ ಖುಷಿಯಾಯಿತು, ಫ್ಯಾಮಿಲಿ ಟೈಮನ್ನು ತುಂಬ ಚೆನ್ನಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು ಇವತ್ತು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಭೀಮನರಿ ಗುಡ್ಡದಲ್ಲೂ ಕೂಡ ಏನೂ ತಿನ್ನೋದಕ್ಕೆಲ್ಲ ಸಿಗೋದಿಲ್ಲ. ಸೊ ನಾವೇ
ಅಂಗಡಿಯಿಂದ ಸ್ವಲ್ಪ ತಿನ್ನೋದಕ್ಕೆ ತೊಗೊಂಡು ಹೋಗಿದ್ವಿ. ಹಳೆಯ ಕಾಲದ್ದು ಅಂತಲೇ ಹೇಳ್ಬೋದು, ಟೋಫೋ ಅದನ್ನೆಲ್ಲ ಮತ್ತೆ ತೊಗೊಂಡು ಹೋಗಿದ್ವಿ. ಸೊ ಅದನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕತ್ಲೆ ಬೇರೆ ಆಗಿಬಿಟ್ಟಿದೆ, ಸೊ ಮನೆಗೆ ಹೋಗೋಣ. ಯಾಕೆ ಲೇಟ್ ಮಾಡೋದು ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.